ಸೊ ಹಾಯ್ ಗೈಸ್, ವೆಲ್ಕಮ್ ಟು ಆರ್ ಕೆ ಪಿ ಮ್ಯೂಸಿಕ್ಸ್. ಇವತ್ತು ನಾವು ಆಸಿಕಾನ ಫ್ಲಿಪ್ಕಾರ್ಟಿಂದ ಬುಕ್ ಮಾಡಿ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀವಿ. ಸೊ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮತ್ತು ಬೆಲ್ ನೋಟಿಫಿಕೇಷನ್ ಆನ್ ಮಾಡಿ. ಬನ್ನಿ, ಸ್ಟಾರ್ಟ್ ಮಾಡೋಣ ವಿಡಿಯೋ. ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ. ಆಮೇಲೆ ಓಪನ್ ಮಾಡೋಣ, ಬನ್ನಿ ಓಪನ್ ಮಾಡೋಣ. ಸೊ ನೋಡಿ, ನಿಮ್ಮ ಮುಂದೆ ನಿಜವಾಗ ಅನ್ಬಾಕ್ಸಿಂಗ್ ಮಾಡ್ತಿದ್ದೆ, ಏನಿಲ್ಲ. ಓಕೆನಾ, ಸ್ಟಾರ್ಟ್ ಮಾಡೋಣ. ಓಕೆ, ಫೈನಲಿ ನೋಡಿ, ಇದು ನಮ್ಮ ಆರ್ಸಿ ಕಾರ್ ನೋಡಿ, ಇದು ಚೆನ್ನಾಗಿ ಲುಕ್ ನೋಡ್ಕೊಳ್ಳಿ. ಹಾ, ಇದರ ಇನ್ಫಾರ್ಮೇಶನ್ ಬಂದರೆ ನೋಡಿ ಇಲ್ಲಿ. ಸೊ ಇದರ ಹೆಸರು ರಾಕ್ ಕ್ಲೈಂಬಿಂಗ್ ಕಾರ್ಡ್. ಸೊ ಇದರ ಹೆಸರು ಇದಾಯಿತು. ಆಮೇಲೆ ಇದರ ಶೇಪ್ಸ್ ಬಂದರೆ ನಾವು ತೊಗೊಂಡಿರೋದು ಇದು. ಈಗ 1, 2, 3, 4, 5, 6, 7 ಟೋಟಲಾಗಿ 7 ಥರ ಬರ್ತಿದ್ವು. ಓಕೆನಾ, ನೀವು ಯಾವ್ದು ಬೇಕೋ ಚೂಸ್ ಮಾಡ್ಬೋದು. ನೋಡಿ, ಇಲ್ಲಿ ಆರೆಂಜ್ ಇದೆ, ಆರೆಂಜ್ ಮತ್ತು ಬ್ಲ್ಯಾಕ್ ಇದೆ, ಆ ಥರ ಇನ್ನೊಂದಿದೆ, ಬ್ಲೂ ಮತ್ತು ಬ್ಲ್ಯಾಕ್ ಇದೆ, ಗ್ರೀನ್ ಮತ್ತು ಬ್ಲ್ಯಾಕ್ ಇದೆ, ಆಮೇಲೆ ರೆಡ್ ಮತ್ತು ಬ್ಲ್ಯಾಕ್ ಇದೆ, ತಿರ್ಗಿ ಆರೆಂಜ್ ಮತ್ತು ಬ್ಲ್ಯಾಕ್ ಇದೆ, ಆಮೇಲೆ ಓಕೆನಾ. ಆಮೇಲೆ ಬನ್ನಿ, ಇದರೊಳಗಡೆ ಏನೇನು ಸಿಗುತ್ತೆ ಅಂತ ನೋಡೋಣ. ಈಗ ನೋಡಿ ಫ್ರೆಂಡ್ಸ್, ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಹಾ ನೋಡಿ ಫ್ರೆಂಡ್ಸ್, ಈಗ ಬಂತು ನಮ್ಮ ನೋಡಿ, ಒಂದ್ಸತಿ ನೋಡ್ಕೊಂಡ್ಬಿಡಿ ಡೀಟೇಲ್. ಓಕೆನಾ, ಇದು ನಮ್ಮ ರಿಮೋಟ್ ನೋಡಿ. ಇದು ವೀಲ್ ಲೆಫ್ಟ್ ಮತ್ತು ರೈಟ್ಗೆ. ಆಮೇಲೆ ಇದು ಒಂದು ಹ್ಯಾಂಡಲ್ ಇದೆ. ಇದು ಪ್ರೆಸ್ ಮಾಡಿದ್ರೆ ಫ್ರಂಟ್ ಬರುತ್ತೆ, ಪುಲ್ ಮಾಡಿದ್ರೆ ಬ್ಯಾಕ್ ಆಗುತ್ತೆ. ಓಕೆನಾ, ಇದಕ್ಕೆ ಸ್ಟಾರ್ಟ್ ಬಟನ್ ಇದೆ. ಇದು ಸ್ಟಾರ್ಟ್ ಆದಾಗ ಬ್ಲಿಂಕ್ ಬ್ಲಿಂಕ್ ಆಗಿ ರೆಡ್ ಲೈಟ್ ಬರುತ್ತೆ. ಓಕೆನಾ, ಇದು ರಿಮೋಟ್ ಎಂದಾಯಿತು. ಸೊ ನೋಡಿ ಗೈಸ್, ಇದು ನಮ್ಮ ಆಸಿ ಕಾರ್. ಅಲ್ಲಿ ಈ ಕಾರ್ನ ಅನ್ಬಾಕ್ಸಿಂಗ್ ಮಾಡಿದ್ವಿ. ಓಕೆನಾ, ಈಗ ಇದರಲ್ಲಿ ಒಂದು ಚಾರ್ಜರ್ ಮತ್ತು ಒಂದು 7 ವೋಲ್ಟ್ಸಿನ ಬ್ಯಾಟ್ರಿ ನೋಡಿ, 7 ವೋಲ್ಟ್. ಆಮೇಲೆ ಇದು ರೀಚಾರ್ಜಬಲ್ ಬ್ಯಾಟ್ರಿ. ಇದು ನೋಡಿ, ಇದು ಪ್ಲಗ್ ಇದ್ರದ್ದು. ಓಕೆನಾ, ಅದಾದಮೇಲೆ ಎರಡು ಸೆಲ್ಲು ಅದು ನೀವೇ ತೊಗೊಬೇಕು ಅಂಗಡಿಲಿ. ಓಕೆನಾ, ಹಾಂ. ಈಗ ಇದು ನನ್ನ ಚಾರ್ಜ್. ಇದನ್ನು ಈ ಥರನೇ ಸೇಮ್ ಡಿಟ್ಟೋ ಈ ಥರ ಪೆನ್ ಇರುತ್ತೆ, ಅದಕ್ಕೆ ಇದನ್ನು ಹೋಲ್ಡ್ ಮಾಡಿ ಈ ಥರ ಹೋಲ್ಡ್ ಮಾಡಿ ಇದು ಪ್ಲಗ್ ಮಾಡಿದ್ರೆ ಅದು ಆಗುತ್ತೆ. ಇದನ್ನು ಹೆಂಗೆ ಚಾರ್ಜ್ ಮಾಡೋದಂದರೆ, ಇದನ್ನು ಈ ಬ್ಯಾಟ್ರಿನ ತೋರಿಸ್ತೀನಿ, ತಿರ್ಗ ತೋರಿಸ್ತೀನಿ. ಈ ಪ್ಲಗ್ ಇದೆಯಲ್ಲ, ಈ ಪ್ಲಗ್ನ ಈ ಇಲ್ಲಿಗೆ ಹೋಲ್ಡ್ ಮಾಡಿ
ಸ್ವಿಚ್ ಮಾಡಿ ಪ್ಲಗ್ ಮಾಡಿ ಅಡಾಪ್ಟರ್ಗೆ ಇದನ್ನ ನಾನೀಗ 7 ವಾಟ್ಸಿನ ಬ್ಯಾಟ್ರಿ ಇದಕ್ಕೆ ಹಾಕಿದ್ದೀನಿ, ಆಮೇಲೆ 1.5 2 ಬ್ಯಾಟ್ರಿ ಇದಕ್ಕೆ ಹಾಕಿದ್ದೀನಿ, ಓಕೆನಾ. ಈಗ ಇದು ಆನ್ ಮಾಡಾದ್ಮೇಲೆ ಈ ಥರ ರೆಡ್ ಲೈಟ್ ಬರುತ್ತೆ ನೋಡಿ, ಓಕೆನಾ. ಆಮೇಲೆ ಈಗ ಕಾರಲ್ಲಿ ಏನಿದೆ ಅಂತ ನೋಡೋಣ ಬನ್ನಿ. ಇದು ಸಸ್ಪೆನ್ಸರ್ ಎಷ್ಟು 1.5 ವೆಯ್ಟ್ನ ತಡೆಯುತ್ತೆ, ಓಕೆನಾ. ಅದಾದಮೇಲೆ ಇದರ ಡಿಸೈನ್ಸ್ ನೋಡಿ ಎಷ್ಟು ಆಸಮ್ ಆಗಿದೆ, ಹಾಂ, ಓಕೆನಾ. ಆಮೇಲೆ ಇದಕ್ಕೆ 4 ಟೈರ್ ಬರುತ್ತೆ, ಆಮೇಲೆ ಒಂದು ಡಿಸೈನ್ಗೆ ಟೈರ್ ಬರುತ್ತೆ, ಓಕೆನಾ. ಆಮೇಲೆ ಇದು ಗೊತ್ತು ಆಗಲೇ ಹೇಳಿದ್ವಿ, ಟೆಸ್ಟ್ ಡ್ರೈವ್ ಮಾಡಿ ಬಂದು ಇದು, ಓಕೆನಾ. ನೋಡಿ ಎಷ್ಟು ಫಾಸ್ಟ್ ಇದೆ ಅಂತ ನೀವು ಅರ್ಥ ಮಾಡ್ಕೋಬೇಕು.